ಫ್ಯಾನಿನ ಕಾರು. ಇನ್ನು ನಾವು ತಿರುಗುವ ಫ್ಯಾನದ ಆಟಿಗೆ ಕಾರನ್ನು ಮಾಡುವ. ಇದಕ್ಕಾಗಿ ಬ್ಯಾಟ್ರಿ ಸೆಲ್ಲುಗಳ ಮೇಲೆ ನಡೆಯುವ ಚಿಕ್ಕ ಫ್ಯಾನು, ರಬ್ಬರ್ ತುಂಡು, ಮುಚ್ಚಳ, ರಬ್ಬರ್ದ ಸೈಕಲ್ ಸ್ಪೋಕು, ರಿಫಿಲ್ಲು ಕೊಳಬೇಕಾಗುವುದು. ಮುಚ್ಚಳಕ್ಕೆ ಎರಡು ಛಿದ್ರಗಳನ್ನು ಮಾಡಿ ಅದರಲ್ಲಿ ಸೈಕಲ್ ಸ್ಪೋಕು ಸಿಗಿಸಿ ಅದರ ನಡುವೆ ರಿಫಿಲ್ಲನ್ನು ಇಡಿ. ಹಾಗೂ ಈ ಗಾಲಿಗಳು ಗಟ್ಟಿ ಕೂಡುವಂತೆ ಅದಕ್ಕೆ ರಬ್ಬರ್ ಗ್ಲೂದಿಂದ ಗಟ್ಟಿಯಾಗಿ ಅಂಟಿಸಿ ಇಡಿ. ಇದೇ ರೀತಿಯಾಗಿ ಇನ್ನೊಂದು ಜೋಡಿ ಗಾಲಿಗಳನ್ನು ನಾವು ಮಾಡಿ ಇಡಬೇಕು. ಈ ಕೊಳವೆ ಮೇಲೆ 6 ಅಂಗುಲದ ಒಂದು ಪಟ್ಟಿಯನ್ನು ಸೆರಟೇಪದಿಂದ ಗಟ್ಟಿಯಾಗಿ ಕೂಡಿಸಿ ಎರಡೂ ಬದಿಗಳಲ್ಲಿ ಎರಡೆರಡು ಗಾಲಿಗಳು ಬರಲಿ. ಇದು ನಮ್ಮ ಕಾರಿನ ಚಾಸಿ. ಇದರ ಮೇಲೆ ನಾವು ಫ್ಯಾನ್ ಇಡಲಿಕ್ಕೆಂದು ಒಂದು ಪ್ಲಾಟ್ಫಾರ್ಮ್ ಮಾಡುವ. ರಬ್ಬರ್ದ ಎರಡು ತುಂಡುಗಳನ್ನು ತೆಗೆದುಕೊಂಡು ಅದಕ್ಕೆ ಗ್ಲೂ ಹಚ್ಚಿ ಅದನ್ನು ಪಟ್ಟಿಯ ಮೇಲೆ ಗಟ್ಟಿಯಾಗಿ ಅಂಟಿಸಿ. ಇದು ಈ ರೀತಿಯಾಗಿ ಕಾಣಿಸುವುದು. ಈಗ ಇದರ ಮೇಲೆ ನಮ್ಮ ಫ್ಯಾನನ್ನು ಪಟ್ಟಿಯಿಂದ ಗಟ್ಟಿಯಾಗಿ ಕೂಡಿಸಬೇಕು. ಸ್ವಿಚ್ ಒತ್ತಿದ ಕೂಡಲೇ ಇದು ಫ್ಯಾನು ತಿರುಗುವುದು. ಟೇಪಿನಿಂದ ಈ ಫ್ಯಾನನ್ನು ಗಟ್ಟಿಯಾಗಿ ರಬ್ಬರ್ ಪ್ಲಾಟ್ಫಾರ್ಮ್ ಮೇಲೆ ಕೂಡಿಸಬೇಕು. ಈಗ ನಮ್ಮ ಕಾರು ತಯಾರಾಯಿತು. ಸ್ವಿಚ್ ಒತ್ತಿದ ಕೂಡಲೇ ಫ್ಯಾನು ತಿರುಗುವುದು ಹಾಗೂ ನಮ್ಮ ಕಾರು ಹಿಂದೆ ಸರಕ್ಕನೆ ಹೋಗುವುದನ್ನು ನೀವು ಗಮನಿಸಿರಿ. ಫ್ಯಾನು ಮುಂದಿನ ಹವೆಯನ್ನು ನೂಕುತ್ತದೆ, ಆಗ ಅದು ಕಾರನ್ನು ಹಿಂಬದಿಗೆ ಜೋರಾಗಿ ಸರಿಸುತ್ತದೆ. ಹೇಗಿದೆ ನಮ್ಮ ಈ ಆಟ?